ಎಲ್ಲಾ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹಿರೇಕರೂರು ಪಟ್ಟಣದಲ್ಲಿ ನಡೆದಿರುವಂತಹ ಜನಕಲ್ಯಾಣ ನಿಮಿತ್ತ ಜೀವನ ದರ್ಶನ ಪ್ರವಚನ ಯಾವ ದೇವರ ನಾಮಸ್ಮರಣೆ ಆದರೂ ಆಗಲಿ ಇಂಥದ್ದೇ ಅಂತೇನಿಲ್ಲ ಹೀಗೆ ಮಾಡಬೇಕಂತೂ ಇಲ್ಲ ಕೆಲವರು ಹೇಳ್ತಾರೆ ಪದ್ಮಾಸನದಲ್ಲಿ ಕುಳಿತು ಮಾಡಬೇಕು ಸುಖಾಸನದಲ್ಲಿ ಕುಳಿತು ಮಾಡಬೇಕು ವಜ್ರಾಸನದಲ್ಲಿ ಕುಳಿತು ಮಾಡಬೇಕು ಸಿದ್ಧಾಸನದಲ್ಲಿ ಕುಳಿತು ಮಾಡಬೇಕು ಗೃಹಸ್ಥರೆಲ್ಲ ಪದ್ಮಾಸನ ಸುಖಾಸನ ವಜ್ರಾಸನಗಳಲ್ಲಿ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಬ್ರಹ್ಮಚಾರಿಗಳೆಲ್ಲ ಸಿದ್ಧಾಸನದಲ್ಲಿ ಕುಳಿತು ಮಾಡಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ ನಮಗೆ ಯಾವ ಆಸನವೂ ಬರೋದಿಲ್ಲ ಹಂಗಂತ ಅದನ್ನು ಬಿಡುವ ಹೇಗಿಲ್ಲ ನಿಮಗೆ ಹೇಗೆ ಕುಳಿತುಕೊಂಡು ಮಾಡಬೇಕನ್ನಿಸುತ್ತೋ ಹಾಗೆ ಕುಳಿತುಕೊಂಡು ಮಾಡಿ ಇಲ್ಲಿ ಆಸನ ಮುಖ್ಯವಲ್ಲ ಇಲ್ಲಿ ಸ್ತೋತ್ರ ಯಾವುದಾದ್ರೂ ಒಂದು ಶ್ಲೋಕ ಯಾವುದಾದ್ರೂ ಒಂದು ಮಂತ್ರ ಮಂತ್ರನೂ ಮುಖ್ಯ ಅಲ್ಲ ಶ್ಲೋಕನೂ ಮುಖ್ಯ ಅಲ್ಲ ಆಸನನೂ ಮುಖ್ಯ ಅಲ್ಲ ಯಾವುದು ಮುಖ್ಯ ಅಂದರೆ ಮೆಡಿಟೇಷನ್ನಲ್ಲಿ ನಿನ್ನ ಮನಸ್ಸು ನಿನ್ನಲ್ಲಿ ತಲ್ಲೀನಾಗೋದೇನೈತಲ್ಲ ಅದು ಬಹಳ ಮುಖ್ಯ ನನ್ನ ಮನಸ್ಸು ನನ್ನಲ್ಲಿ ತಲ್ಲೀನ ಆಗೋದು ಹಾಗೆ ಸ್ವಾಮಿ ಅದನ್ನು ಹಿಡಿದು ನಿಲ್ಲಿಸಬೇಕಂತ ನಾನು ಎಷ್ಟೇ ಪ್ರಯತ್ನ ಮಾಡ್ತೀನಿ ಆಗೋದಿಲ್ಲ ಅನ್ನವರಿಗೆಲ್ಲ ಒಂದು ಚಿಕ್ಕದಾದ ಸಲಹೆ ಕೊಡ್ತೇನೆ ಅದು ಪ್ರಾಥಮಿಕ ಹಂತ ಒಂದು ಸಾರೆ ಆ ಮನಸ್ಸನ್ನು ಮೆಡಿಟೇಷನ್ಗೆ ಒಯ್ಯುವಕ್ಕಿಂತ ಪೂರ್ವದಲ್ಲಿ ನೀವೇನು ಮಾಡಬೇಕು ಒಂದ್ಯಾವುದರೂ ಕನ್ನಡಿಯನ್ನು ಇಟ್ಟುಕೊಂಡು ಚಲೋ ನಿಮ್ಮ ಮುಖನ ಕಾಣಬೇಕು ಅದರೊಳಗೆ ಅಂದರೆ ಗೊತ್ತಾತಲ್ಲ ನಾ ಕನ್ನಡಿ ನಿಮ್ಮ ಮುಖನ ಕಾಣಬೇಕಂತ ಹೇಳಿದ್ದು ಯಾಕಂತಂದ್ರೆ ಕೆಲವು ಜನ ಕನ್ನಡಿ ಎಂಥ ಇಟ್ಟುಕೊಂಡಿರ್ತಾರೆ ಅಂತಂದ್ರೆ ಅವ್ರ ಮುಖದ ಬದಲು ಬೇರೆದವ್ರ ಮುಖ ಕಂಡಂಗೆ ಕಾಣ್ತಿರ್ತೈತೆ ಅಂಥ ಕನ್ನಡಿ ಇಟ್ಕೊಂಡು ಕುಂತಿರ್ತಾರೆ ಹಾಗಿಲ್ಲ ಬಹಳ ಉತ್ತಮವಾಗಿರುವಂತಹ ಒಂದು ಕನ್ನಡಿಯನ್ನು ಇಟ್ಟುಕೊಂಡು ಆ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡ್ತಾ ಹೋಗೋದು ಅದು ನಿಲುವು ಕನ್ನಡಿ ಆಗಿದ್ರೆ ಪೂರ್ಣ ಪ್ರಮಾಣದ ದೇಹ ಕಾಣ್ತಿದ್ರೆ ಹಾಗೆ ನೋಡಿ ಕುಳಿತುಕೊಂಡು ನೋಡುವ ಹಾಗಿದ್ರೆ ಕುಳಿತುಕೊಂಡು ಪಾದದಿಂದ ಮಸ್ತಕದವರೆಗೆ ನೋಡ್ತಾ ಇರ್ರಿ ಇಲ್ಲ ಅಂಗೈಯಾಗಲಷ್ಟೇ ಕನ್ನಡಿ ಇದೆ ಅಂದರೆ ಅದನ್ನು ಸಹಿತ ಇಟ್ಟು ನಿಮ್ಮ ಮುಖವನ್ನು ನೋಡ್ತಾ ಹೋಗ್ರಿ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಿಕ್ಕೆ ಬೇಸರ ಪಟ್ಕೊಳ್ಳೋದಿಲ್ಲ ನೀವು ನಾನು ಕನ್ನಡಿಯನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಿಕ್ಕೆ ಬೇಸರ ಮಾಡಿಕೊಳ್ಳೋದಿಲ್ಲ ಆ ಕನ್ನಡಿಯಲ್ಲಿ ಪೂರ್ಣ ಮುಖವನ್ನು ನೋಡ್ತಾ ನೋಡ್ತಾ ಅಲ್ಲಿರುವ ಅಂಗಗಳನ್ನು ಒಂದೊಂದು ಸಾರಿ ಅವಲೋಕನ ಮಾಡ್ತಾ ಅಂದರೆ ಕನ್ನಡಿ ಮೂಲಕ ನನ್ನ ಮನಸ್ಸನ್ನು ನನ್ನಲ್ಲಿ ಇಟ್ಟುಕೊಳ್ಳೋದು ಒಂದು ಸಾರೆ ಹನಿಯನ್ನು ಗಲ್ಲುವನ್ನು ಗದ್ದುವನ್ನು ತುಟಿಯನ್ನು ಮೂಗನ್ನು ಕಣ್ಣನ್ನು ಹೀಗೆ ನೋಡ್ತಾ ಬಂದು ಎರಡೂ ಕಣ್ಣಿನ ಮಧ್ಯ ಅದಕ್ಕೆ ಭ್ರೂಮಧ್ಯ ಅಂತಾರ ಈ ಎರಡು ಹುಬ್ಬುಗಳ ಮಧ್ಯ ಏನೈತಲ್ಲ ಮೂರನೆಯ ಕಣ್ಣಿಗೆ ಮೀಸಲಾಗಿರುವಂತಹ ಸ್ಥಾನನು ಅಂತಾರೆ ಅದಕ್ಕೆ ಆ ಜಾಗವನ್ನು ಎಷ್ಟು ನಿಮಿಷ ಆಗುತ್ತೋ ಎಷ್ಟು ಸೆಕೆಂಡ್ ಆಗುತ್ತೋ ಅಷ್ಟನ್ನು ನೋಡ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡೋದು ಯಾವಾಗ ನೀವು ಕನ್ನಡಿಯಲ್ಲಿ ಭ್ರೂಮಧ್ಯವನ್ನು ನೋಡ್ತಾ ಹೊರಟ್ರಿ ಅಲ್ಲಿ ಲಾಭ ಆಗಲಿಕ್ಕೆ ಪ್ರಾರಂಭ ಮಾಡ್ತದೆ
ಮೈಲಾರದ ಬಸವಲಿಂಗ ಶರಣರು ಇದಕ್ಕಾಗಿನೇ ಒಂದು ವಚನವನ್ನು ಬರೀತಾರೆ. ಹುಬ್ಬಳ್ಳಿ ಪ್ಯಾಟಿಯೋಳು ಕಬ್ಬಿನ ಕೈಮಾರಾಟ, ಇಬ್ಬರೊಂದಾಗಿ ಮಾರಲು ಲಾಭ, ಹಬ್ಬಿತೈ ಗುರುವೇ ಕೃಪೆಯಾಗುವಂತ. ಹುಬ್ಬಳ್ಳಿ ಪ್ಯಾಟಿಯೋಳು, ಹುಬ್ಬಳ್ಳಿ ಪ್ಯಾಟ ಅಂದ್ರೆ ಆ ಹುಬ್ಬಳ್ಳಿ ಅಲ್ಲ, ಈ ಎರಡು ಹುಬ್ಬಳ್ಳಿಗೆ ಹುಬ್ಬಳ್ಳಿ ಅಂತಾರೆ ಅವ್ರು, ಎರಡು ಹುಬ್ಬದವಲ್ಲ, ಎಷ್ಟು ವಿಶೇಷ ಇಲ್ವ. ಹುಬ್ಬಳ್ಳಿ ಪ್ಯಾಟಿಯೋಳು ಕಬ್ಬಿನ ಕೈಮಾರಾಟ, ಇಲ್ಲೊಂದು ವ್ಯಾಪಾರ ನಡಿಬೇಕಂತ ಈ ಹುಬ್ಬಳ್ಳಿಯಲ್ಲಿ. ಯಾವ ವ್ಯಾಪಾರ? ಮನಸ್ಸನ್ನು ನಿಯಂತ್ರಿಸಿ ಲಾಭವನ್ನು ಮಾಡಿಕೊಳ್ಳುವಂತಹ ವ್ಯಾಪಾರ. ಇಬ್ಬರೊಂದಾಗಿ ವ್ಯಾಪಾರದೊಳಗೆ ಇಬ್ಬರು ಕೂಡಬೇಕಾಗತ್ತಲ್ಲ, ಕೊಡವ ತಗೊಳ್ಳವ. ಇಲ್ಲಿ ಕೊಡವರು ತಗೊಳ್ಳೋರು ಯಾರು? ಈ ಕಡೆ ಕಣ್ಣು, ಈ ಕಡೆ ಕಣ್ಣು, ಈ ಎರಡು ನಯನಗಳದವಲ್ಲ. ಇಬ್ಬರೊಂದಾಗಿ ಮಾರಲು, ಇವರಿಬ್ರು ಒಂದಾಗಿ ಏನಾದರೂ ಅಲ್ಲಿ ಕೂಡಿಕೊಂಡು ವ್ಯಾಪಾರ ಮಾಡಕ್ಕೆ ಹತ್ತಿದ್ರೆ ಲಾಭ ಆಗುತ್ತೆ ಅಂತ ಹೇಳ್ತಾರೋ. ಇದು ಸುಮ್ಮನೆ ಹೀಗೊಂದಿಷ್ಟು ಪ್ರಯತ್ನ ಮಾಡ್ರಿ. ಕನ್ನಡಿ ಇಲ್ಲ ನಮ್ಮ ಮನೆಯೊಳಗೆ, ಹೇಗೆ ಮಾಡೋದು? ಯಾವಾಗಲೂ ಕನ್ನಡಿ ಕಿಸೆದಾಗ ಇಟ್ಕೊಂಡು ಅಡ್ಡಾಡಿದ್ರೆ ತಿಳ್ಕೊಂಡಾರ ಏನು ಜನ? ಬಿಟ್ಬಿಡಿ. ನಿಮ್ಮ ಮೂಗಿನ ತುದಿಯನ್ನು ನಿಮಗೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಮೂಗಿನ ತುದಿ ನೋಡ್ತಾ ಕುಂದ್ರೋದು. ಇವೆರಡೂ ಮನಸ್ಸನ್ನು ನಿಂದ್ರಿಸುವ ಪ್ರಥಮ ಸಾಧನೆಗಳು. ಮೆಡಿಟೇಷನ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಇಷ್ಟನ್ನು ಮಾಡಿಕೊಳ್ಳೋದು. ಇದು ಕುಳಿತುಕೊಂಡಾಯಿತು, ಮಲ್ಕೊಂಡು ಮಾಡಬಹುದು. ಮಲ್ಕೊಂಡು ಮಾಡುವುದು ಸುಮ್ಮನೆ ಹೀಗೊಂದಿಷ್ಟು ಕಣ್ಣು ಮುಚ್ಚಿಕೊಳ್ಳ್ರಿ, ನಿಮ್ಮ ಹೆಬ್ಬೆರಳಿನ ಕಡೆಗೆ ಹೋಗ್ರಿ. ಆ ಹೆಬ್ಬೆರಳನ್ನು ನೋಡ್ತಾ ಅದ್ರ ಮುಂದಿನ ಬೆರಳು, ಅದ್ರ ಮುಂದಿನ ಬೆರಳು, ಅದರ ಮುಂದಿನ ಬೆರಳು, ಅದರ ಮುಂದಿನ ಬೆರಳು, ಕಿರುಬೆರಳ ತನಕ ಹೋಗ್ರಿ. ಆ ಎರಡು ಕಿರುಬೆರಳು, ಆ ಐದು ಕಿರುಬೆರಳು, ಹೆಬ್ಬೆರಳಾದ ಕಿರುಬೆರಳು ಏನು ಹಿಂಗದವಲ್ಲ, ಸುಮ್ಮನೆ ಹಂಗ ಒಂದಿಷ್ಟು ಏರಿಸಿಕೊಂತ ಬರ್ರಿ ಹಂಗ. ಆ ಮನಸ್ಸನ್ನು ಅಲ್ಲಿಂದ ತುದಿ ಬೆರಳಿನಿಂದ ಪ್ರಯೋಗ ಮಾಡುವುದಕ್ಕಾಗಿ ಕೆಲವು ನಿಯಮಗಳನ್ನು ಹೇಳ್ತೀನಿ ಅಷ್ಟೆ. ಇದು ಮಲಗ್ಕೊಂಡು ಸುಮ್ಮನೆ ಪಾದದಲ್ಲಿ ಹಿಂಬಡದಲ್ಲಿ ಮೀನುಗಂಡ ಅಂತಿರಲ್ಲ, ಮನಕಾಲ ಅಂತಿರಲ್ಲ, ಹಿಂಗೆ ಹಿಂಗೆ ಒಂದೊಂದು ಅವಯವಗಳಲ್ಲಿ ಆ ಮನಸ್ಸನ್ನು ಬೇರೆ ಕಡೆಗಾದರೂ ಅದು ಏನಾದರೂ ಒದ್ದಾಡಿ ಬರುತ್ತೆ, ನಿಮ್ಮೊಳಗೆ ಅದು ನಿಲ್ಲುತ್ತೆ. ಒಂದಿಷ್ಟು ಹೀಗೆ ಮಾಡ್ಕೊತ 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 ಮತ್ತು ಅದನ್ನು ಎಲ್ಲಿಗೆ ತರೋದು ಅಂತಂದ್ರೆ ಹುಬ್ಬಳ್ಳಿ ಪೇಟೆಗೆ ತರೋದು, ಹುಬ್ಬಳ್ಳಿ ಪೇಟೆಗೆ ತರೋದು. ಇಷ್ಟು ಮಾಡುವಂತಹ ಪ್ರಯತ್ನವನ್ನು ತಾವು ಮಾಡಬೇಕು. ಒಂದು ಮಾತ್ರ ಸತ್ಯ, ಮೆಡಿಟೇಷನ್ನಿಗೆ ದೇವರು ಪ್ರತ್ಯಕ್ಷನಾಗಿ ಏನಾದರೂ ಕೊಡಬಲ್ಲ ಅನ್ನುವಂತಹ ನಂಬಿಕೆ, ಭೌತಿಕ ಸಂಪತ್ತನ್ನೂ ಸಹಿತ ಕೊಡಬಲ್ಲ ಅನ್ನುವಂತಹ ನಂಬಿಕೆ ಎಷ್ಟೋ ಜನ ಈ ದೇಶದ ದಾರ್ಶನಿಕರಲ್ಲಿ ಇದೆ. ನಾವು ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ, ಗುರುಕುಲದಲ್ಲಿ ಓದುವಂತಹ ಸಂದರ್ಭದಲ್ಲಿ ನಮಗೊಬ್ಬ ಗುರುಗಳು ಹೇಳಿದ್ರು ಏನಂತ, ನಿಮಗೇನಾದರೂ ಕಡಿಮೆ ಅನಿಸ್ತು ಅಂತಂದರೆ, ಒಂದೇನಾದರೂ ಬೇಕನಿಸ್ತು ಅಂತಂದರೆ, ನಿಮಗೆ ಯಾರ ಮೇಲೆ ಶ್ರದ್ಧೆ ಇರ್ತದೆ, ಯಾಕಪ್ಪ ಹೀಗೆ ಮಾಡಿದಿ, ಈ ಶ್ರದ್ಧೆಯನ್ನು ನೀನು ಲಕ್ಷಿಸಲಿಲ್ವೇ, ಆ ಕೊರತೆಯನ್ನು ತುಂಬಿಸಲಿಕ್ಕೆ ಆಗೋದಿಲ್ವೇ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ, ಬಳ್ಳಿಗೆ ಕಾಯಿ ಭಾರವಲ್ಲ, ನಿನಗೆ ನಾನು ಭಾರವಲ್ಲ, ನನಗ್ಯಾಕೆ ಈ ನೋವು, ಒಂದು ಸಾರೆ ಮನಸಾರೆ ಯಾವುದರ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದೀರೋ ಅದರ ಮೇಲೆ ಹಾಕಿ ನೋಡ್ರಿ ಹೇಳಿದ್ರು. ನಾವು ಅವಾಗಿನಿಂದಾನೂ ಸಹಿತ ಅದರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥವ್ರು, ನನಗೆ ಯಾರ ಮೇಲೆ ಶ್ರದ್ಧೆ ಇದೆ ಅದು ನನಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಅವರನ್ನೇ ಕುರಿತು ಈಗಲೂ ಕೂಡ ಆ ಪ್ರಾರ್ಥನೆಯನ್ನು ಮಾಡ್ಕೊತ ಬಂದಿದ್ದೀನಿ. ಇದು ನನ್ನ ವೈಯಕ್ತಿಕ ಅನುಭವ. ನಿಮಗೊಂದು ಸತ್ಯ ಹೇಳೋದು ಅಂತಂದರೆ, ಈಗೊಂದು 14 ವರ್ಷಗಳ ಹಿಂದೆ ನಾವಾಗಿರುವಂತಹ ಮಠದಲ್ಲಿ ಆರ್ಥಿಕ ಮುಗ್ಗಟ್ಟು ಎಷ್ಟಿತ್ತು? 200 ರೂಪಾಯಿಗಳ ಕೊರತೆ. 2,000 2,00,000 ಆದ್ರೆ ಆ ಮಾತು ಬೇರೆ, ಕೇವಲ 200. ಆ ಗುರುಗಳು ಹೇಳಿದ್ದ ನೆನಪಾಗಿ ಯಾರ ಮೇಲೆ ಶ್ರದ್ಧಾ ಇದೆ ಅವರಿಗೆ ನಾನೊಂದು ಪ್ರಶ್ನೆ ಮಾಡಿದೆ, ಇದು ಸರಿಯೇ? ಯಾರನ್ನಾದರೂ ಹೋಗಿ ಕೇಳಲಿಕ್ಕೆ ಕಾವಿ ಇದೆ ಮೈ ಮೇಲೆ ಕೇಳಬಾರ್ದು.
ಹೀಗೊಂದಿಷ್ಟು ಅನುಕೂಲತೆ ಕುಂತಂತ ಸಂದರ್ಭದಲ್ಲಿ ನಮ್ಮೂರೊಳಗೆ ಒಬ್ಬ ಹರಿಜನರಾವ್ ಪಕ್ಕೀರಪ್ಪ ಮ್ಯಾಟನ್ನವರು ಅಂತ ಅವ 2000 ರೂಪಾಯಿ ತಗೊಂಡು ಬಂದ ದಿನ 20 ರೂಪಾಯಿ ಕೂಲಿಗೆ ನಮ್ಮ ಮಠದ ಕೆಲಸಕ್ಕೆ ಬರಾವ 20 ರೂಪಾಯಿಗೆ ಬೆಳಗ್ಗೆ ಬಂದಾವ ಗುದ್ಲಿ ತಗೊಂಡು ಕೆಲಸ ಮಾಡಕತ್ತಿದಾವ ಸಾಯಂಕಾಲ ತನಕ ಮಾಡಾವ ಬಹಳ ಬಡವ ಅವ 2000 ತಗೊಂಡು ಬಂದನ ನಾನೊಂದು ಏನ ಬೇಡಿಕೊಂಡಿದ್ದೀನಿ ಅದು ನನಗೆ ಬಹಳ ಚಲೋ ಆಗೇತಿ ಅದಕ್ಕೆ 2000 ರೂಪಾಯಿ ಕೊಡಕ ಬಂದಿನಿ ಅಂತ ಅಲ್ಲೋ 600 ರೂಪಾಯಿಗೆ ತಿಂಗಳ ತನಕ ದುಡಿತಕ್ಕಂತ ನೀನು 2000 ರೂಪಾಯಿ ಕೊಡಕ ಬಂದಿಯಲ್ಲ ಹುಚ್ಚಗಿಚ್ಚದಿ ಏನು ಹತ್ತಾರು ಪ್ರಶ್ನೆಗಳನ್ನು ಅವನ ಮೇಲೆ ಹಾಕಿದ್ರೆ ಇಲ್ಲ ಇಲ್ಲ ನಿನ್ನಂತಹ ಬಡವನ ಕಡೆಯಿಂದ ಇಷ್ಟ ಹಣವನ್ನು ತೆಗೆದುಕೊಳ್ಳಕ ಆಗೋದಿಲ್ಲ ಸಾಧ್ಯವೇ ಇಲ್ಲ ಅಂತ ಎಷ್ಟು ವಾದ ಮಾಡಿದ್ರು ಸಹಿತ ಇದನ್ನು ತಗೊಳ್ಳಲಾರದ ನಾನು ಕೂಡ ಮನೆಗೆ ಹೋಗಕ ಸಾಧ್ಯವೇ ಇಲ್ಲ ಅಂದವ ಅಷ್ಟು ಬಡವ ಅಷ್ಟು ಹಣವನ್ನು ತರಲಿಕ್ಕೆ ಸಾಧ್ಯವೇ ಬಹಳಷ್ಟು ಆಶ್ಚರ್ಯ ನೋಡಿ ನಿಮಗೆ ಯಾವಾಗಾದರೂ ಕಾಯಿಲೆ ಬಂದಿತ್ತು ಅಂತಂದ್ರೆ ನಾನು ಹೇಳ್ತಾ ಇರೋದು ಮೂಢನಂಬಿಕೆ ಅಲ್ಲ ಮೂಢನಂಬಿಕೆಯನ್ನು ನಾನು ಕೂಡ ಸೇರೋದಿಲ್ಲ ಯಾರಿಗಾದರೂ ಅಂತಹ ಕಲ್ಪನೆ ಬಂದ್ರೆ ಬೇರೊಂದು ಸ್ಥಳದಲ್ಲಿ ನನ್ನನ್ನು ಸಂಪರ್ಕಿಸಿ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಕಡ್ಡಿ ಇಲ್ಲ ಅದನ್ನು ಹಾಗೆ ತಾವು ತಲೆಯಲ್ಲಿ ಇಟ್ಕೊಂಡು ಕುಂದ್ರೋದು ಬೇಡ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅನನ್ಯಶ್ಚಿಂತಯಂತೋ ಮಾಂ ಯೋಜನಾ ಪರಿರೂಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಏನು ಅದ್ಭುತ ಗೀತಾ ಬೋಧೆ ಗೀತೆ ಎಷ್ಟು ಹಳೆಯ ಕಾಲದ್ದು ಒಬ್ಬ ಮನುಷ್ಯ ನಿತ್ಯವೂ ಗೀತಾ ಪಾರಾಯಣ ಮಾಡತಕ್ಕಂತಹತ ಈ ಶ್ಲೋಕದಲ್ಲಿಯ ಒಂದು ಸಾಲನ್ನ ಆಯ್ಕೆ ಮಾಡಿಕೊಂಡಿದ್ದ ಎರಡು ಚರಣಗಳನ್ನ ಆಯ್ಕೆ ಮಾಡಿಕೊಂಡಿದ್ದ ಯೋಗಕ್ಷೇಮಂ ವಹಾಮ್ಯಹಂ ನನ್ನನ್ನು ಪೂರ್ಣ ಪ್ರಮಾಣ ನಂಬಿರುವಂತಹವನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅನನ್ಯ ಭಕ್ತಿಯಿಂದ ಅನನ್ಯ ಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡುವವನ ಯೋಗಕ್ಷೇಮದ ಹೊಣೆಗಾರಿಕೆ ನನಗಿರುತ್ತದೆ ಅಂದ ಮೇಲೆ ನನಗೆ ಯಾಕೆ ಬೇಕು ಅಂತ ಹೇಳಿ ಒಬ್ಬ ಅತ್ಯಂತ ಪ್ರಾಮಾಣಿಕ ಮನುಷ್ಯ ಈ ಒಂದು ಚರಣದ ಮೇಲೆ ಆ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ಚರಣದ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾದ ಬದುಕನ್ನು ಬದುಕ್ತಾ ಇರಬೇಕಾದ್ರೆ ಒಂದು ಪರೀಕ್ಷೆ ಬಂತು ಆತಕೊಂದಿಷ್ಟು ಹಣದ ಕೊರತೆ ಆದಂಗಾಯಿತು ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಏನೂ ಇಲ್ಲ ಜೋಳ ಇಲ್ಲ ಗೋಧಿ ಇಲ್ಲ ಅಕ್ಕಿ ಇಲ್ಲ ಎಣ್ಣೆ ಇಲ್ಲ ಬೆಲ್ಲ ಇಲ್ಲ ಖಾರ ಇಲ್ಲ ಹೀಗೆಲ್ಲ ಆಗಿ ಹೋಯ್ತು ಅಂತಹ ಪ್ರಸಂಗದಲ್ಲಿ 4 ಜನ ಊಟಕ್ಕೆ ಬಂದಾರ ಅವನ ಮನೆಗೆ ಅತಿ ಬೇಕಾಗಿರ್ತಕ್ಕಂಥವ್ರು ಮನೆಯಲ್ಲಿ ಹೋಗಿ ಅವ್ರಿಗೇನಾದರೂ ಉಣಿಸ್ಬೇಕಲ್ಲ ಅಂತ ಹೆಂಡತಿಗೆ ಹೇಳಿದ್ರೆ ಅವಳು ಖಾಲಿ ಅಡಿಗೆ ಮನೆಯನ್ನು ತೋರಿಸ್ತಾಳೆ ಸ್ವಾಮಿ ನಾನೇನು ಮಾಡಲಿ ನಿತ್ಯವೂ ಆರಾಧನೆ ಭಜನೆ ಪಾರಾಯಣವನ್ನು ಮಾಡತಕ್ಕಂತಹ ನನಗೆ ಇಂತಹ ಪರೀಕ್ಷೆಯನ್ನು ತಂದೊಡ್ಡುವುದು ಸರಿಯೇ ಕೃಷ್ಣ ನೀನು ಹೇಳಿದ್ದು ಸುಳ್ಳು ನೀ ಹೇಳಿದ್ದು ಸುಳ್ಳು ಅಂತ ಒಂದು ಸಾರೆ ಮನಸ್ಸಿನಲ್ಲಿ ಅನುಕೊಂಡ ಆ ಮನಸ್ಸು ಹೇಳುತ್ತೆ ಬಹಳಷ್ಟು ನಂಬಿಕೊಂಡು ಬಂದಿರತಕ್ಕಂತಹ ನೀನು ಈಗ ಅಪನಂಬಿಕೆಯನ್ನು ಮಾಡಬೇಡ ಇದುವರೆಗೆ ಎಲ್ಲೂ ಬಾಯಿ ಬಿಡದೇ ಇರುವಂತಹ ನಾನು ಇಂದು ಬಾಯಿ ಬಿಡಬೇಕೇ ಇನ್ನೊಬ್ಬರ ಮನೆಗೆ ಹೋಗಿ ಮನಸ್ಸು ಹೇಳುತ್ತೆ ಯಾರ್ದೋ ಒಂದು ಅಂಗಡಿಗೆ ಹೋಗಿ ಕೇಳು ಉದ್ರಿ ಕೇಳು ಸಾಲದಂಗ ಹಣ ಕೇಳು ಉದ್ರಿ ಹಂಗ ರೇಷನ್ ಕೇಳು ನಿನಗೆ ಯಾರೂ ಇಲ್ಲ ಅನ್ನೋದಿಲ್ಲ ಯಾಕಂದ್ರೆ ನೀನು ಅಷ್ಟು ವಿಶ್ವಾಸದ ಬದುಕನ್ನ ಈ ಊರಿನೊಳಗೆ ಬದುಕಿರ್ತಕ್ಕಂಥವ ನೀನು ಪ್ರಾಮಾಣಿಕ ಅನ್ನೋದು ತೊಟ್ಟಿಲದನ ಕೂಸಿಗೆ ಭೂಮಿ ಒಳಗೆ ಹೋದ ಶವಕ್ಕೆ ಬಿಟ್ಟರೆ ಎಲ್ಲರಿಗೂ ಗೊತ್ತಿದೆ ಕೇಳು ಹೀಗಂದ ಕೂಡ್ಲೇನೆ ತಾವು ಕುಳಿತುಕೊಳ್ಬೇಕು ನೀರನ್ನು ಕುಡಿಬೇಕಂತೇಳಿ ನೀರನ್ನು ಕೊಟ್ಟು ಯಾರದೋ ಒಂದು ಕಿರಾಣಿ ಅಂಗಡಿ ಮುಂದೆ ಹೋಗಿ ನಿಂತರೆ ಬರ್ರಿ ಬರ್ರಿ ನೀವು ಎಂದೂ ಈ ಕಡೆ ಬರಲಾರದವರು ಅಪರೂಪಕ್ಕೆ ನಮ್ಮ ಅಂಗಡಿ ಮುಂದೆ ಬಂದು ನಿಂತಿದ್ದೀರಿ ಈ ಕಡೆ ಬರ್ರಿ ಏನು ಬೇಕಾಗಿತ್ತು ಏನಿಲ್ಲ ಸ್ವಾಮಿ ಇಲ್ಲ ಏನಾದರೂ ಬೇಕಾಗಿದ್ರೆ ಹೇಳ್ರಿ ಏನಿಲ್ಲ ಸ್ವಾಮಿ ಸ್ವಾಭಿಮಾನ ಎದುರಿಗೆ ಬಂದು ನಿಂತುಕೊಂಡದು
ಹೇಗೆ ಕೇಳೋದು ಬಾಯಿ ಬಿಡೋದು ಹೇಗೆ ಇಲ್ಲ ತಮಗೆ ಏನೋ ಬೇಕಾಗಿದ್ದಂ ಕಾಣ್ತದೆ ಆ ಅಂಗಡಿ ಮಾಲಕ ಹೇಳ್ತಾನೆ ಹಾಗೇನಿಲ್ಲ ಹೋಗಲಿ ಕುಳಿತುಕೊಂಡ್ರೆ ಕುಳಿತುಕೊಳ್ಳ್ರಿ ನಮ್ಮ ಅಂಗಡಿ ಒಳಗೆ ಬಂದು ಕೂತ್ಕೊಂಡಂಗೆ ಮಾಡಿದ ಇಲ್ಲ ನಿಮ್ಮನ್ನು ನೋಡಿದ್ರೆ ನನಗೆ ಹಾಗೆ ಅನ್ಸಕತ್ತದೆ ಏನಾದರೂ ಬೇಕಾಗಿದ್ರೆ ಹೊಳೆ ಬರ್ತೀನಿ ತಡ್ರಿ ಅಂತ ಹೇಳಿ ಆ ಅಂಗಡಿ ಅವನಕ್ಕಿಂತ ಬಹಳ ಬೇಕಾದ ಅವನ ಮನೆಗೆ ಹೋದ ಮತ್ತೆ ಇಲ್ಲಿ ಕೇಳೋದೇನೋ ಅಲ್ಲಿ ಕೇಳೋದೇನೋ ಸುಮ್ಮನೆ ಅಲ್ಲಿ ಕೇಳಿದ್ರೆ ಬೇರೆನೇ ಇತ್ತಲ್ಲ ಇಲ್ಲಿ ಯಾಕೆ ಬಂದಿ ಅಂತ ಮನಸ್ಸು ಹೀಗೆ ಇಲ್ಲೊಂದು ಸಾರೆ ಅಲ್ಲೊಂದು ಸಾರೆ ಒದ್ದಾಡಿ ಮರಳಿ ಮನೆಗೆ ಬಂದಾನ ಪಾಪ ಆ ಭಗವದ್ಗೀತೆಯನ್ನು ತೆಗೆದುಕೊಂಡ ಆ ಶ್ಲೋಕವನ್ನು ತೆಗೆದ ಅದರ ಮೇಲೆ ಒಂದಿಷ್ಟು ಚೂಪಾಗಿರ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಹಿಂಗೆ ತಿಕ್ಕಿ ಹಾಕಿಬಿಟ್ಟ ಸುಳ್ಳು 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 ಇದು ಸುಳ್ಳು ಯೋಗಕ್ಷೇಮವನ್ನು ಅನನ್ಯ ಭಕ್ತಿಯಿಂದ ನಂಬಿಕೊಂಡಿರ್ತಕ್ಕಂಥವರನ್ನು ನೀನು ಕಾಪಾಡೋದು ಸುಳ್ಳು ಇಷ್ಟು ಮಾಡಿ ಈಗ ನಾನು ಆ ಅಂಗಡಿಯವನು ಕೇಳಿ ಕಡ್ಡಿ ಇಲ್ಲ ಅಂತ ಹೇಳಿ ಅಲ್ಲಿಗೆ ಹೋದ ಅಂಗಡಿ ಅವನು ಹೇಳ್ತಾನೆ ನೀವು ಕಳಿಸಿದ ಮನುಷ್ಯ ಬಂದು ಎಲ್ಲ ರೇಷನ್ ರೊಕ್ಕ ಕೊಟ್ಟು ಒಯ್ದ ನೀವು ಕಳಿಸಿದ ಮನುಷ್ಯ ಬಂದು ಹಣವನ್ನು ಕೊಟ್ಟು ಎಲ್ಲದನ್ನೂ ತೆಗೆದುಕೊಂಡು ಹೋದ ಬಹುಶಃ ಮೂರ್ನಾಲ್ಕು ತಿಂಗಳಿಗಾಗುವಷ್ಟನ್ನು ಒಬ್ಬನೇ ಹೊತ್ತುಕೊಂಡು ಹೋದ ಬಹಳ ಬಲಾಢ್ಯ ಯಾರು ಬಂದಿದ್ರು ನನ್ನ ಹೆಸರು ಹೇಳ್ಕೊಂಡು ನನ್ನ ಮನೆಗಾಗಿ ನಾನು ನನ್ನ ಜೀವನದಲ್ಲಿನೇ ಯಾರನ್ನೂ ಹೋಗಿ ತಗೊಂಡು ಬಾ ಅಂದವನಲ್ಲ ಅಷ್ಟು ಶ್ರೀಮಂತನೂ ನಾನಲ್ಲ ಅಷ್ಟು ಗೌರವಾನ್ವಿತನೂ ನಾನಲ್ಲ ಗೌರವಾನ್ವಿತ ಬೇರೆ ಶ್ರೀಮಂತ ಬೇರೆ ಇದನ್ನು ಕೂಡ ತಾವು ವಿಚಾರ ಮಾಡ್ಕೋಬೇಕು ಶ್ರೀಮಂತರಿಗೆಲ್ಲ ಗೌರವ ಇರ್ತೈತೆ ಅಂತ ತಿಳ್ಕೊಬೇಡ್ರಿ ಗೌರವಾನ್ವಿತರೆಲ್ಲ ಶ್ರೀಮಂತರಾಗಿರ್ತಾರಂತ ತಿಳ್ಕೊಬರುತ್ತಾವು ಶ್ರೀಮಂತಿಕೆನೇ ಬೇರೆ ಗೌರವನೇ ಬೇರೆ ಮನೆಗೆ ಬಂದರು ಅಷ್ಟರಲ್ಲಿ ಎಲ್ಲ ಥರದ ಅಡಿಗೆಗೆ ತಯಾರು ಮಾಡ್ಯಾಳ ಪಾಪ ಏನಿದು ಯಾರು ಕಳಿಸಿದ್ರು ಸ್ವಾಮಿ ಒಬ್ಬ 25-30 ವರ್ಷ ಪ್ರಾಯದ ಹುಡುಗ ಬಂದಿದ್ದ ಏನು ವಿಶ್ವಾಸದ ಕಣ್ಣುಗಳು ಏನು ರೂಪ ಜೀವನದಲ್ಲಿ ಅಂತಹ ರೂಪವನ್ನು ವಿಶ್ವಾಸವನ್ನು ಹುಟ್ಟಿಸುವಂತಹ ಆ ರೂಪ ನಂಬಿಕೆಗೆ ಅರ್ಹವಾಗಿರುವಂತಹ ಆ ನೇತ್ರಗಳು ಆತ ಹೇಳ್ದ ಮಾಲಕರು ಕಳಿಸ್ಕೊಟ್ಟಾರಮ್ಮ ತಗೊಳ್ರಿ ಅಂತ ಕೊಟ್ಟ ತಗೊಂಡೆ ಆತಗೇನೂ ನಂಬಲಿಕ್ಕೆ ಆಗ್ತಾ ಇಲ್ಲ ಏನ್ರಿ ನೀವು ಆ ರೀತಿ ಪ್ರಾಮಾಣಿಕನಾಗಿರ್ತಕ್ಕಂಥ ಹುಡುಗನಿಗೆ ನಾಲಿಗೆ ಮೇಲೆ ರಕ್ತ ಬರುವಂಗ ಗಾಯ ಮಾಡಿ ಕಳಿಸಿರಲ್ಲ ಆತನ ನಾಲಿಗೆಯಿಂದ ರಕ್ತ ಸೋರ್ತಾ ಇತ್ತು ಅಂತ ಅವಳು ಗಂಡನಿಗೆ ಹೇಳ್ತಾಳೆ ನಾನ್ಯಾರು ನಾಲಿಗೆಯನ್ನು ಕೊಯ್ದಿದ್ದೀನಿ ಒಂದು ಬಿರುನುಡಿಯನ್ನು ಆಡಿದವನಲ್ಲ ಏನಿದೆಯಲ್ಲ ಆ ಕೃಷ್ಣ ತನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈತನ ಮನೆಗೆ ಏನೆಲ್ಲ ತಂದು ಹಾಕಿದ್ದ